ಇದು ದಾಳಿನ ಮೌಲ್ಯಮಾಪನ ಅನೇಕ ರೀತಿಯಾದಂಥ ಚರ್ಚೆಗಡೆ ಮಾಡಿಕೊಡ್ತಾ ಇದೆ. ಪ್ರಕರಣದ ಮುಂದುವರಿದ ಭಾಗ ಅದು ಕೊನೆಯ ಹಂತಕ್ಕೆ ಬಂದಿದೆ ಅಂತಲೂ ಕೂಡ ಚರ್ಚೆಗೆ ಬರ್ತಾ ಇದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದಿಷ್ಟು ಹೇಳಿಕೆಗಳಿದೆಯಲ್ಲ, ಅದು ಬಹಳ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ. ಬಿಜೆಪಿಯವರು ಈ ಸಂಸ್ಥೆಗಳನ್ನು ಬಳಸಿ ದಾಳಿಯನ್ನು ನಡೆಸ್ತಾ ಇದ್ರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆನೆ ಅನ್ನೋದು ಒಂದು ಕಡೆಗೆ ಕಾಂಗ್ರೆಸ್ನವರ ಆರೋಪ ಹಿಂದಿನಿಂದಲೂ ಬಂದಿದೆ. ಬಟ್ ಈಗ ಹೇಳ್ತಾ ಇದ್ದಾರೆ ನನ್ನ ಹತ್ರನೂ ಇದೆ ತೆರೆದಿಡಬಹುದು ಅಂತ ಹೇಳಿ. ಅನೇಕ ರಾಜಕಾರಣಿಗಳು ಇಂಥದ್ದು ಹೇಳ್ತಾನೆ ಇದ್ದಾರೆ, ಬಟ್ ಯಾರು ಕೂಡ ತೆರೆದಿಡೋದಿಲ್ಲ. ನನ್ನ ಹತ್ರನೂ ಇದೆ, ನನ್ನ ಹತ್ರನೂ ಇದೆ, ಅದು ಇಟ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಜನರ ಮುಂದೆ ಸಮಯ ಬರಲಿ ಬಿಡ್ತೀನಿ ಅಂತಾರೆ, ಯಾವಾಗ ಸಮಯ ಬರುತ್ತೋ ಗೊತ್ತಿಲ್ಲ. ವರ್ಸ್ಟ್ಗೂ ರೆಡಿ, ಬೆಸ್ಟ್ಗೂ ರೆಡಿ. ಈಗ ಏನೀ ಮಾತಿನ ಮರ್ಮ ಅನ್ನುವಂಥದ್ದು, ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತಲ್ಲಿ 108 ಮಾತಿದೆ. ಈಗ ಫೆಬ್ರವರಿ ಮಾರ್ಚ್ ಕೈ ಸಾರಥಿಗೆ ಫಿಕ್ಸ್ ಆಗಿದ್ದಾಗ ಸಿಬಿಐ ಕುಣಿಕೆ, ಎಲೆಕ್ಷನ್ ವೇಳೆಯೇ ಲಾಕ್, ಡಿ ಕೆ ಶಿಯಿಂದಲೂ ಕೂಡ ರಿವರ್ಸ್ ಗೇಮ್ ಅಂತ ಹೇಳ್ತಾ ಇದ್ದಾರೆ. 2023 ಪೊಲಿಟಿಕಲ್ ಬಾಂಬ್ ಸ್ಫೋಟಕ್ಕೆ ಯಾರ ಖೇಲ್ ಖತಮ್ ಆಗುತ್ತೆ ಅಂತ. ರಾಜಕೀಯವಾಗಿ ನಡೆಯುವಂತಹ ಇವೆಲ್ಲವೂ ಕೂಡ ಜಿದ್ದಾಜಿದ್ದಿಗಳು. ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಒಂದು ಕಡೆಗಿರುತ್ತೆ, ಅದು ಹೇಳಿಕೆಗಳು, ಅದಕ್ಕೆ ಇನ್ನೊಂದು ಹೇಳಿಕೆಗಳು ಬರುತ್ತೆ. ಬಟ್ ರಾಜಕೀಯವಾಗಿ ಈ ತಂತ್ರಗಾರಿಕೆಯನ್ನು ಹೆಣೆಯುವಂಥದ್ದು, ಒಂದಿಷ್ಟು ರಾಜಕೀಯದಲ್ಲಿ ಇದ್ದೀವಿ, ಅಧಿಕಾರದಲ್ಲಿ ಇದ್ದೀವಿ ಅಂತೇಳಿ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ರಾಜಕೀಯ ನಡೆಸೋದು ಇನ್ನೊಂದು ಕಡೆಗೆ ಅನ್ನುವಂಥ ಚರ್ಚೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆದರೆ ಓನ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು, ಬೇರೆದವರು ಯಾರು ಇಲ್ವಾ ಬಿಜೆಪಿಯಲ್ಲಿ ಕಾಂಗ್ರೆಸ್ಸಲ್ಲಿ? ಓನ್ಲಿ ಡಿ ಕೆ ಶಿವಕುಮಾರ್ ಅವರು ಯಾಕೆ? ಇದು ರಾಜಕೀಯ ಉದ್ದೇಶ ಅನ್ನೋದೇ ಆಗಿದ್ದರೆ ಸೂರ್ಯ ಹುಟ್ಟಬೇಕು, ಮುಳುಗಬೇಕು. ನನ್ನ ಹತ್ರನೂ ಇದೆ, ತೆರೆದಿಡಬಹುದು, ಆದರೆ ಈಗ ಬೇಡ. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದಾರಾ ಅಥವಾ ಕೈ ಸಾರಥಿ? ಯಾವುದು ಪರ್ಮನೆಂಟ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು? ಡಿ ಕೆ ಶಿವಕುಮಾರ್ ಬಳಿ ಎಲೆಕ್ಷನ್ ಪೊಲಿಟಿಕಲ್ ಬಾಂಬ್ ಈಗ ರೆಡಿನಾ ಆಗಿದ್ದಾಗ, ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ನನ್ನ ಹತ್ರನೂ ಇದೆ, ತೆರೆದಿಡಬಹುದು ಅಂತ ಹೇಳಿ. ನನ್ನ ಹತ್ರನೂ ಇದೆ ಅಂತಂದರೆ ಏನಿದೆ? ಈಗೆಲ್ಲ ಹೇಳ್ತಾ ಇರೋದು ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಅವರ ಮೇಲೆ ಆರೋಪ ಇದ್ದಂಥ ಸಂದರ್ಭದಲ್ಲಿ ಬಂತಲ್ಲ, ಅವಾಗಿಂದಲೂ ಕೂಡ ಹೇಳ್ತೀನಿ ಎಲ್ಲವೂ ಕೂಡ ಬಿಜೆಪಿ ಅವ್ರ ಬಗ್ಗೆ ಹೇಳಬೇಕು, ಹೇಳ್ತೀನಿ ಸಮಯ ಬರಲಿ ಅಂತಿದ್ದಾರೆ. ಸಮಯ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ಹಲೋ ಡಿ ಕೆ ಶಿವಕುಮಾರ್, ನಾವು ಸಿಬಿಐ, ವರ್ಸ್ಟ್ಗೂ ರೆಡಿ, ಬೆಸ್ಟ್ಗೂ ರೆಡಿ, ಏನಿ ಮಾತಿನ ಮರ್ಮ? ಈಗ ಫೆಬ್ರವರಿ ಹೊತ್ತಿಗೆ ಸಿಬಿಐ ಕುಣಿಕೆ ಫಿಕ್ಸ್ ಆಗಿದ್ದಾಗ ಕುರುಕ್ಷೇತ್ರದ ವೇಳೆಯಲ್ಲೇ ಕೈ ಸಾರಥಿಗೆ ಸಂಕಷ್ಟ ಎದುರಾಗುತ್ತಾ? ಏನಾಗುತ್ತೆ ರಾಜಕಾರಣ? ಸೇಡೋ, ರಾಜಕೀಯ ಟ್ರಿಕ್ಸ್? ಬಿಜೆಪಿಯಲ್ಲಿ ಈಗ ಒಂದು ರೀತಿಯಾಗಿ ಖುಷಿ, ಕಾಂಗ್ರೆಸ್ನಲ್ಲಿ ಇನ್ನೊಂದು ಟೀಮಿಗೂ ಕೂಡ ಖುಷಿನೇ. ಡಿ ಕೆ ಶಿವಕುಮಾರ್ ಅವರಿಗೆ ಈ ಕಡೆಗೆ ಈ ಥರ ಆದರೆ ಆ ಕಡೆಗೆ ಇನ್ನೊಬ್ಬರು ಕುರ್ಚಿಗೆ ಟವೆಲ್ ಹಾಕ್ಕೊಂಡಿರುವಂಥವ್ರು ಇನ್ನೊಂದಿಷ್ಟು ಖುಷಿ ಪಡ್ತಿರ್ತಾರೆ. ಅವ್ರದೇ ಪಕ್ಷದಲ್ಲಿರುವಂಥ ಕೆ ಪಿ ಸಿ ಅಧ್ಯಕ್ಷ ಹಿಂಗಾಗಿರಬಹುದು, ಆದರೆ ಆ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದರೆ ನಮಗೊಂಚೂರು ಅವಕಾಶ ಸಿಗಬಹುದೇನೋ ಈ ರೀತಿ ಆದರೆ ಅಂತೇಳಿ ಖುಷಿ ಪಡೋರು ಇರ್ತಾರೆ, ಕುರ್ಚಿ ಮೇಲೆ ಟವೆಲ್ ಹಾಕಿದವರು. ಸೊ ಈಗ ಇವೆಲ್ಲವೂ ಕೂಡ ಇದೆ, ಮಾತನಾಡಿದ್ದಾರೆ, ನೋಡೋಣ. 2020 FIR ಹಾಕಿದ್ರು, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ದು ಅಹಮದ್ ಪಟೇಲ್ ಅವರು ಎಲೆಕ್ಷನ್ ಅಲ್ಲಿ. ಅದಾದ್ಮೇಲೆ ನಾನು ನನ್ನ ಮೇಲೆ ಕೇಸ್ ಹಾಕಿ ನಾನು TR ಕಳಿಸಿದಾಗ ಪರ್ಮಿಷನ್ ಬಿಜೆಪಿ ಗೌರ್ಮೆಂಟ್ ಕೊಟ್ಟರು, ರಾಜ್ಯದಲ್ಲಿ ಯಾರಿಗೂ ಕೊಡಲಿಲ್ಲ, ನಾನೊಬ್ಬನು ಮಾತ್ರ CBI ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೊಟ್ಟಾದ್ಮೇಲೆ 2 ವರ್ಷ ಆದ್ಮೇಲೆ ತಿರ್ಗಾ FIR ಹಾಕಿದ್ದಾರೆ. ಅದಾದ್ಮೇಲೆ ಅಷ್ಟೊತ್ತಿಗೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದೀವಿ, ನಾವು ನಮ್ಗೆ ಏನ್ ಬೇಕಾದ್ರೂ ಕರ್ದು ಕೇಳ್ಬೋದು. ನನಗೆ ಕೊಟ್ಟಿದ್ದು ನನ್ನ ಕರ್ದು ಕೇಳಿಲ್ಲ ಇನ್ನ. ಎಲ್ಲ ಸುತ್ತಮುತ್ತಲಿರೋರು ನನಗೆ 23 ವರ್ಷದಿಂದ ನಾನು ಯಾರ್ಯಾರ ಹತ್ರ ವ್ಯವಹಾರ ಮಾಡಿದ್ದೀನಿ, ದುಡ್ಡು ಇಸ್ಕೊಂಡಿದ್ದೀನಿ, ಸಾಲ ಇಸ್ಕೊಂಡಿದ್ದೀನಿ, ಫ್ಲೈಟ್ ಟಿಕೆಟ್ ಕೊಟ್ಟಿದ್ದೀನಿ, ಲಾಯರ್ಗೆ ಬಿಲ್ ಕೊಟ್ಟಿದ್ದೀನಿ ಅಂತವ್ರನ್ನೆಲ್ಲ ಕೂಡ ಫೀಸ್ ಕೊಟ್ಟು ಎಲ್ಲ ಕೂಡ ಕರೆದು ಏನು ಹೆರಾಸ್ಮೆಂಟ್ ಎಲ್ಲಿ ಬಂತು, ಏನು ಬಂತು, ಹೆಂಗೆ ಬಂತು, ನಿಮ್ಮ ಸೋರ್ಸ್ ಏನು ಅಂತೇಳಿ ಎಲ್ಲ ಮಾಡ್ತಾರೆ. ಮಾಡೋದಿದ್ರೆ ಮಾಡಿ ಮುಗಿಸ್ಬಿಡ್ಲಿ, ಏನು ಕಾನೂನಲ್ಲಿ ಅವ್ರಿಗೆ ಅವಕಾಶ ಇದೆ, ಏನು ಬೇಕಾದ್ರೂ ಮಾಡಲಿ, ಆದರೆ ನಾನು ಒಬ್ಬನೇನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈ ರೀತಿ ಸತತವಾದಂಥ ಕಿರುಕುಳ, ಮಾನಸಿಕವಾದ ಹಿಂಸೆ, ನಾನು ಮಧ್ಯೆ ಒಂದು 4-5 ತಿಂಗಳಲ್ಲಿ ಒಂದು ಕಾಗದನೂ ಬರ್ದೆ ಅವ್ರಿಗೆ, ನೀವೇನಾದ್ರೆ ಎಲೆಕ್ಷನ್ ಆದಮೇಲೆ ಬನ್ನಿ, ಈಗ 3-4 ವರ್ಷದಿಂದ ನೀವೇನು ಮಾಡಲಿಲ್ಲ, ಎಷ್ಟು ಅಂತ ಯಾವ ಕೇಸ್ ಅಂತ ನಾನು ನೋಡಲಿ. ED ಇದಾಯ್ತು, ಎಕನಾಮಿಕ್ ಅಫೆನ್ಸ್ ಕೋರ್ಟ್ ಆಯಿತು, CBI ಆಯಿತು, ಬೇನಾಮಿ ಪ್ರಾಪರ್ಟಿಗೆ ಹಾಕಿದ್ದೀರಿ, ತಿರ್ಗಾ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ದು ಅಪೀಲ್ಗಳು ಇವೆಲ್ಲ ದಿನ ನನ್ನ ತಿಂಗಳಿಗೆ ಒಂದು 10-15 ದಿನ ಇದೇ ಕೆಲಸ ಆಗ್ತಾ. ಬಟ್ ಇದರಿಂದ ನನ್ನ ರಾಜಕೀಯವಾಗಿ ಎಲ್ಲ ನೀನು ಜಗ್ಗಿಸ್ತೀವಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಅದು ಆಗಲ್ಲ, ನಾನು ಫೈಟ್ ಮಾಡ್ತೀನಿ. ಆಮೇಲೆ ಏನಪ್ಪ ಅಂದ್ರೆ ನಾನು ಬೇರೆಯವ್ರದೆಲ್ಲ ತೆಗಿಯೋಕ್ಕೆ ನನ್ನ ಹತ್ರನೂ ಇದೆ, ಈಗ ಸುಮ್ಮನೆ ಅದೆಲ್ಲ ಬೇಡ, ಆಮೇಲೆ ನೋಡೋಣ, ಮಾತಾಡ್ತೀನಿ.
ನಮ್ಮ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ ದೇ ನೋ ದಟ್ ಇಟ್ ಈಸ್ ಎ ಬಿಗ್ ಹ್ಯಾರಾಸ್ಮೆಂಟ್ ದೇ ಆರ್ ಡೂಯಿಂಗ್ ನಮ್ಮ ಪಾರ್ಟಿ ಲೀಡರ್ಸ್ಗೂ ಗೊತ್ತಿದೆ ನಮ್ಮ ಕಾರ್ಯಕರ್ತರಿಗೂ ಗೊತ್ತಿದೆ ಎದುರಿಸಲೇಬೇಕು ಎದುರಿಸ್ತೀನಿ ಬಟ್ ಒಂದು ತಿಳ್ಕೊಳ್ಳಿ ಸೂರ್ಯ ಉಡ್ತಾನೆ ಸೂರ್ಯ ಮುಳುತ್ತಾನೆ ದಿಸ್ ಇಸ್ ನಾಟ್ ಪರ್ಮನೆಂಟ್ ದಿಸ್ ವಿಲ್ ಹ್ಯಾಪನ್ ಟು ಎನಿ ಒನ್ ನಾನು ಈ ಆಫೀಸರ್ಸ್ನೇನು ನಾನು ಬ್ಲೇಮ್ ಮಾಡಕ್ ಹೋಗಲ್ಲ ಅವರು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ ಅಷ್ಟೇ ಅವರು ಮೇಲ್ಗಡೆಯಿಂದ ಒತ್ತಡ ಬರ್ತದೆ ನನಗೆಲ್ಲ ಆಫೀಸರ್ಸ್ ಬೇಕಾದಷ್ಟು ಜನ ಎಲ್ಲ ಹೇಳಿದ್ದಾರೆ ನನಗೆ ನಮ್ದೇನಿಲ್ಲ ನಮ್ಮ ಮೇಲ್ಗಡೆಯಿಂದ ಪ್ರೆಷರ್ ಇದೆ ಅಂತೆಲ್ಲ ಹೇಳಿದ್ದಾರೆ ಎಂತೆಂಥವ್ರು ಅನ್ಕನೆಕ್ಟೆಡ್ ಪೀಪಲ್ ಯಾರು ನಮ್ಗೆ ನೋಡಿ ಅಥವಾ ನಾವು ಜಾಯಿಂಟ್ ವೆಂಚರ್ಸ್ ಮಾಡಿರ್ತೀವಿ ನಾವು ಆಸ್ತಿ ತೊಗೊಂಡಿರ್ತೀವಿ ಯಾರು ಸಾಲ ಕೊಟ್ಟಿರ್ತಾರೆ ಎಲ್ಲರಿಗೂ ನೋಟಿಸ್ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದೇ ಇಂಥ ಕೆಲಸ ನಾವು 1-2 ಏನು ಕೊಡಬೇಕು ಕೊಟ್ಟಿದ್ದೀವಿ ಈಗ ನನ್ನ ಮೇಲೆ ಡಿಸಪರೇಟ್ ಅಸೆಟ್ ಕೇಸು ನನ್ನ ಮೇಲೆ ಮಾಡಬೇಕು ನನ್ನ ಕುಟುಂಬದ ಏನು ಕೇಳಿದ್ರು ಎನಿಥಿಂಗ್ ಇಸ್ ಯಾರ್ ಓಕೆ ಐ ಆಮ್ ಎ ಪಬ್ಲಿಕ್ ಸರ್ವೆಂಟ್ ದೇ ಆರ್ ಎಲಿಜಿಬಲ್ ಹೌ ಕ್ಯಾನ್ ಮೈ ಫ್ಯಾಮಿಲಿ ಬಿ ಎಲಿಜಿಬಲ್ ದೇ ಆಲ್ ಆರ್ ಇಂಡಿವಿಜುವಲ್ಸ್ ಅವರು ಅವ್ರದ್ದೆಲ್ಲ ಇಂಡಿವಿಜುವಲ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ ಇಂಡಿವಿಜುವಲ್ ಮಾಡ್ತಾರೆ ಅವ್ರದ್ದೆಲ್ಲ ಏನು ದಿಸ್ ಇಸ್ ಎ ಪಾಯಿಂಟ್ ಯಾರ್ ಓಕೆ ನಾನು ಒಬ್ಬನೇನಾ ಈ ಈ ಮಾತೇನಿದೆಯಲ್ಲ ಅದು ಬಹಳ 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 ಚರ್ಚೆಗೂ ಎಡೆ ಮಾಡಿಕೊಡುತ್ತೆ ಬಹಳ ದಿಕ್ಕಿನತ್ತನೂ ಕೂಡ ಅದು ತೆಗೆದುಕೊಂಡು ಹೋಗುತ್ತೆ ನಾನು ಒಬ್ಬನೇನಾ ಅನ್ನುವಂಥದ್ದು ಅಂದರೆ ನಾನು ಇದ್ದೀನಿ ಉಳಿದವರು ಅಂತಾನ ಏನದರ ಅರ್ಥ ಗೊತ್ತಿಲ್ಲ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ನನ್ನ ಡಿಬೇಟಲ್ಲಿ ಇನ್ನು ಕಾಂಗ್ರೆಸ್ನ ಅನೇಕ ನಾಯಕರುಗಳು ಕೂಡ ಮಾತನಾಡಿದ್ದಾರೆ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ ನೋಡೋಣ ಭಾರತೀಯ ಜನತಾ ಪಾರ್ಟಿಯ ಒಂದು ಮಂಚೂಣಿಯ ಘಟಕ ಆಗಿಬಿಟ್ಟಿದೆ ಅದು ಚುನಾವಣೆ ಸಂದರ್ಭದಲ್ಲಿ ಈ ಮಂಚೂಣಿ ಘಟಕಗಳು ಇಡಿ ಅಂದರೆ ಎಲೆಕ್ಷನ್ ಡಿಪಾರ್ಟ್ಮೆಂಟು ಐಟಿ ಅಂತ ಹೇಳಿದರೆ ಅವ್ರದ್ದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಭಾರತೀಯ ಜನತಾ ಪಾರ್ಟಿಗೆ ಚಿಲುಮೆ ಮಾಡಿದ್ರಲ್ಲ ಅದನ್ನು ಮಾಡ್ತಕ್ಕಂಥದ್ದು CBI ಅದೊಂದು ಮಂಚೂಣಿ ಘಟಕ ಆಗಿದೆ ಅವರ ಭಾರತೀಯ ಜನತಾ ಪಾರ್ಟಿ ವಿರೋಧಿಗಳ ವಿರುದ್ಧ ಬಹಳ ದೊಡ್ಡ ಅಸ್ತ್ರಗಳನ್ನ ಇಟ್ಕೊಂಡು ಭಯ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಇದಕ್ಕೆಲ್ಲ ಭಯ ಬೀಳ್ತಕ್ಕಂಥ ಜನ ಅಲ್ಲ ಇತ್ತೀಚಿನ ದಿನದಲ್ಲಿ ಅದು ಸರ್ವೇ ಸಾಮಾನ್ಯ ಆಗಿದೆ ಇಲೆಕ್ಷನ್ ಹತ್ರ ಬಂದಾಗ ವಿರೋಧ ಪಕ್ಷದವ್ರ ಮೇಲೆ CBI ದಾಳಿ ಇರ್ಬೋದು ಇಡಿ ದಾಳಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅದನ್ನ ಮಾಡ್ತಾ ಇರೋದು ಅದು ಎಲ್ಲ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಜಗಜ್ಜಾಹಿತ ಆಗಿದೆ ಇದೇನು ಹೊಸದೇನಿಲ್ಲ ಕಾನೂನು ಪ್ರಕಾರ ಅವರು ನೋಡ್ಕೊಳ್ತಾರೆ ಕಾನೂನು ಪ್ರಕಾರ ಇವರು ಸನ್ನದ್ರಾಗಿದ್ದಾರೆ ಬನಿ ಹುಯಿ ಸರ್ಕಾರ ಹೇ ಉನ್ನೇ ಜನ್ಮತ್ ಕಭಿ ಮಿಲಾ ಹಿ ನಹೀ ಔರ್ ವೋ ಲೋಗೋ ಕಿ ನಜರೋ ಮೇ ಪೂರಿ ತರಹ ಸೇ ಗಿರ್ ಚುಕಿ ಹೇ ಖತಮ್ ಹೋ ಚುಕಿ ಹೇ ಪ್ರಜಾತಾಂತ್ರಿಕ ತರೀಕೆ ಸೇ ಪ್ರಜಾತಾಂತ್ರಿಕ ತರೀಕೆ ಸೇ ಏಕ್ ದಿನ ಭಿ ಉನ್ನೇ ಸತ್ತಾ ಮೇ ಬನೆ ರಹನೆ ಕಾ ಅಧಿಕಾರ ನಹೀ ಘಬರಾಯಿ ಹುಯಿ ಔರ್ ಛಟ್ಪಟಾಯಿ ಹುಯಿ ಸರ್ಕಾರ ಆಯೇ ದಿನ ಓಛೆ ಹಥಕಂಡೆ ಅಪನಾತಿ ಹೇ ಕಿತ್ನಿ ಬಾರ್ ರೇಡ್ ಕರೆಂಗೆ ಆಪ್ ಶ್ರೀ DK ಶಿವಕುಮಾರ್ ಕೋ ತೋ ಏಕ್ CBI ಔರ್ ED ಕಾ ದಫ್ತರ್ ಯಹೀ ಖೋಲ್ ಲೀಜಿಯೆ ಇನ್ಕೆ ಘರ್ ಮೇ ಹರ್ ರೋಜ್ ಸುಬಹ ಉಠಿಯೆ ಏಕ್ ರೇಡ್ ಕರಿಯೆ ಕ್ಯೋಂಕಿ ಆಪ್ ಏಕ್ ದರ್ಜನ್ ಬಾರ್ DK ಶಿವಕುಮಾರ್ ಜಿ ಕೋ ರೇಡ್ ಕರ್ ಚುಕೆ ಹೋ ಔರ್ ಏಕ್ ಚೀಜ್ ಆಪ್ಕೋ ಮಿಲಿ ನಹೀ ಏಕ್ ಹಾರೆ ಅಲ್ಲ ಅದು ಒಂದು ಕಾನ್ಸ್ಟಿಟ್ಯೂಷನಲಿ ಸಾಯುತ್ತಿರುವಂತ ಒಂದು ಸಂಸ್ಥೆ ಅವರು ಅವ್ರ ಹತ್ರ ಮುಂದೆ ಏನು ಪ್ರಕರಣ ಇದೆ ಅದ್ರ ಮೇಲೆ ಅವ್ರ ಕ್ರಮಗಳನ್ನು ತೆಗೆದುಕೊಳ್ತಾರೆ ಇದು ಶಿವಕುಮಾರ್ ಕೂಡ ಗೊತ್ತಿರುವಂತ ವಿಚಾರ ಅಲ್ಲ ಅದು ಒಂದು ಕಾನ್ಸ್ಟಿಟ್ಯೂಷನಲಿ ಸಾಯುತ್ತಿರುವಂತ ಒಂದು ಸಂಸ್ಥೆ ಅವರು ಅವ್ರ ಹತ್ರ ಮುಂದೆ ಏನು ಪ್ರಕರಣ ಇದೆ ಅದ್ರ ಮೇಲೆ ಅವ್ರ ಕ್ರಮಗಳನ್ನು ತೆಗೆದುಕೊಳ್ತಾರೆ ಇದು ಶಿವಕುಮಾರ್ ಕೂಡ ಗೊತ್ತಿರುವಂತ ವಿಚಾರ CBI ದಾಳಿಗೂ BJPಗೂ ಏನು ಸಂಬಂಧ ಇಲ್ಲ ಸನ್ಮಾನ್ಯ DK ಶಿವಕುಮಾರ್ ಅವರು ಪದೇ ಪದೇ BJPಯನ್ನ ಬೆಟ್ಟು ತೋರಿಸ್ತಾ ಇರುವಂತದ್ದು ಸರಿಯಲ್ಲ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮೇಲೂ CBI ಕೇಸ್ ಆಗಿತ್ತು ಅವ್ರ ಇಡೀ ಕುಟುಂಬದ ಮೇಲೆ CBI ಕೇಸ್ ಆಗಿತ್ತು ಮತ್ತೆ ನಮ್ಮ ಸಿದ್ದೇಶ್ ಅವ್ರ ಮೇಲೂ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ನಮ್ಮ ಪಾರ್ಟಿಯವ್ರ ಬಗ್ಗೆನೂ ಬಹಳಷ್ಟು ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ಅವಾಗೆಲ್ಲ ಯಾಕೆ ಮಾತಾಡಿಲ್ಲ ಇವರು ಕಾಂಗ್ರೆಸ್ ಅವರು ಜನಾರ್ದನ್ ರೆಡ್ಡಿ ಮೇಲೆ ರೈಡ್ ಆದಾಗ ಅವಾಗ ಯಾಕೆ ಮಾತಾಡಿಲ್ಲ ಕಾರಣ ಇದು ಅವರ ಇಡೀ ಕುಟುಂಬದ ಮೇಲೆ ಯಾರು ಮಾತಾಡೇ ಇಲ್ಲ ಈಗ ಕಾಂಗ್ರೆಸ್ ಅವ್ರ ಮೇಲೆ ರೈಡ್ ಆದರೆ ಮಾತ್ರ BJP ಪ್ರೇರಿತ BJPಯವರ ಮೇಲೆ ರೈಡ್ ಆದರೆ ಅದ್ಯಾರು ಪ್ರೇರಿತ ಯಾವುದೇ ದಾಳಿಗಳಾಗಲಿ ಅದು ಇನ್ಕಮ್ ಟ್ಯಾಕ್ಸ್ ದಾಳಿ ಆಗಲಿ CBI ದಾಳಿ ಆಗಲಿ ಇನ್ನೊಂದು ದಾಳಿ ಆದರೆ ಕೂಡ ಅದು BJP ಪಕ್ಷಕ್ಕೆ ಬಣ್ಣ ಹಚ್ಚೋದು ಯಾರು ಬೇಕಲಿಲ್ಲ ಯಾಕಂದ್ರೆ ಇವತ್ತು ನಿಮ್ಮದು ಎಲ್ಲ ಒಂದು ಕಡೆ ನೀವು ಮಾಡಿದಂಥ ಕಾನೂನು ಬಾಹಿರವಾದಂಥ ಕೆಲಸಗಳು ಕಾನೂನು ಬಾಹಿರವಾದಂಥ ಕೆಲವೊಂದು ದಾಖಲಾತಿಗಳು ಮುಚ್ಚಿಡುವಂಥ ಕೆಲಸ ಆಗಿರ್ಬೋದು ಇವತ್ತೆಲ್ಲ ಕೂಡ CBI ದಾಳಿಗಳು ಇನ್ಕಮ್ ಟ್ಯಾಕ್ಸ್ಗಳು ದಾಳಿ ಮಾಡಬೇಕಂದ್ರೆ ಪಟ್ಟಂದೇಳಿ ದಾಳಿ ಮಾಡೋರಲ್ಲ ಎಲ್ಲ ದಾಖಲಾತಿಗಳು ಇಟ್ಕೊಂಡೇ ದಾಳಿ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಇವತ್ತು BJP ಮೇಲೆ ತಾವು ಏನು ಆಗ್ತಾಯಿದ್ರು ನಿಮ್ಮ ಸರ್ಕಾರಗಳಿದ್ದು ನಿಮ್ಮದು ಕೇವಲ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳು ಆಗ್ತಾ ಇದ್ರು ಕೂಡ ನಾವು 10 ವರ್ಷಗಳಿಂದ ಮಾತ್ರ ನಾವು ಅಧಿಕಾರದಲ್ಲಿದ್ವಿ ಇಷ್ಟು ವರ್ಷಗಳ ಕಾಲ ತಾವೇ ಇದ್ರಲ್ಲ ಇದ್ದಂಥ ಟೈಮಲ್ಲಿ ದಾಳಿ ಆದಂಥ ಟೈಮಲ್ಲಿ ನಾವು ಯಾವತ್ತುಗಳು ಕಾಂಗ್ರೆಸ್ಸರು ಪ್ರಚೋದನೆಯಿಂದಲೇ ದಾಳಿ ಆಗ್ತಾಯಿದೆ ಅಂತ ಹೇಳಕ್ಕೆ ಹೋಗಲಿಲ್ಲ ಇವತ್ತು ಆಗ್ತಾ ಇರೋಂಥದ್ದು ನಿಮ್ಮ ಎಲ್ಲೋ ಒಂದು ಕಡೆ ತಪ್ಪುಗಳು ದಾಖಲಾತಿಗಳನ್ನು ಮುಚ್ಚಿಟ್ಟಿರೋಕ್ಕೋಸ್ಕರವಾಗಿ ಕಾನೂನು ಪ್ರಕಾರವಾಗಿ ಅವರು ದಾಳಿಯನ್ನು ಮಾಡೋಂಥ ಕೆಲಸ ಮಾಡಿದಾರೆ
ಕೇವಲ ಬಿಜೆಪಿ ಮೇಲೆ ನೀವು ಆಪಾದನೆ ಮಾಡೋದ್ರಿಂದ ಇದನ್ನ ಮುಚ್ಚಿಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೇನಾ? ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಮತ್ತೆ ಎಲ್ಲಾ ಸಿಬಿಐ ಆಗಲಿ ಐಟಿ ರೀಡ್ ಆಗಲಿ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡು ಸ್ಟಡಿ ಮಾಡಿಕೊಂಡು ರೀಡ್ ಮಾಡ್ತದೆ. ಹೀಗಾಗಿ ಸುಖ ಸುಮ್ಮನೆ ಮಾಡೋದಿಲ್ಲ. ಆ ಹಿನ್ನೆಲೆಯಲ್ಲಿ